ಇನ್ನು ಇನ್ನೊಂದು ಸುದ್ದಿಯನ್ನು ನಾವು ನೋಡೋದಾದ್ರೆ, ಚುನಾವಣೆ ಹೊಸ್ತಿಲಲ್ಲಿ ಇರುವಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಇಡಿ ಕಂಟಕ ಶುರುವಾಗಿರುವಂತಹದ್ದು. ಫೆಬ್ರವರಿ 27ರಂದು ಅವರಿಗೆ ಇಡಿ ಮುಂದೆ ಹಾಜರಾಗಲು ಆಲ್ರೆಡಿ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಅನ್ನೋದು. ಅವರ ಮಗಳನ್ನ ಕೂಡ, ಮಗಳಿಗೂ ನೋಟಿಸ್ ನೀಡಿರುವಂತಹದ್ದು. ಸೊ ಇದ್ರ ಬಗ್ಗೆ ಅಂದ್ರೆ ಹೆಂಗಾಗಿದೆ ಅಂದ್ರೆ, ಹೌದು ಇರ್ಬೋದು ಅಕ್ರಮ ಹಣ ವರ್ಗಾವಣೆ ಆರೋಪ, ಈ ವಿಚಾರಕ್ಕೆ ಇಡಿ ಇಕ್ಕಳದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವ್ರಿಗೆ ಇರುವಂಥ ಧೈರ್ಯ, ಅವ್ರಿಗಿರುವಂಥ ಗಟ್ಸು, ಅವ್ರಿಗಿರುವಂಥ ಜನಬಲ, ಅವ್ರಿಗಿರುವಂಥ ಹಣಬಲ ಎಲ್ಲವನ್ನ ಮೀರಿ ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಅವ್ರು ಯಾವಾಗಲೂ ಆರೋಪ ಮಾಡ್ತಿರ್ತಾರೆ, ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಿರ್ತಾರೆ, ಇಡಿ ಆಗಿರ್ಬೋದು CBI ಆಗಿರ್ಬೋದು ಈ ಸರ್ಕಾರದ ಸಂಸ್ಥೆಗಳೆಲ್ಲವೂ ಕೂಡ BJPಯ ಸಂಸ್ಥೆಗಳಾಗಿ ಕೆಲಸ ಮಾಡ್ತಾ ಇವೆ ಯಾವಾಗಲೂ ಕೂಡ. ಈ ಹಿಂದೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಕೂಡ ಇಡಿ ಸಂಕಷ್ಟದಲ್ಲಿ ಸಿಲುಕಿಸಿ ಪದೇ ಪದೇ ವಿಚಾರಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ದೇಶಾದ್ಯಂತ ಪ್ರತಿಭಟನೆಗಳಾಯಿತು. ಇದೀಗ ಡಿ ಕೆ ಶಿವಕುಮಾರ್ ಕೂಡ ಜೈಲಿಗೆ ಹೋಗಿ ಬಂದವರು, ತಿಹಾರ ಜೈಲಿಗೆ. ಮತ್ತೊಂದು ಕಡೆ ಅವ್ರ ಮೇಲೆ ರಮೇಶ್ ಜಾರಕಿಹೊಳಿ ಮಾಡಿರುವಂಥ CD ಆರೋಪ, ಯಾಕಂದರೆ CD ಆರೋಪ 2000 ಇಸವಿಯಿಂದ ಹಿಡಿದು ಇಲ್ಲಿವರೆಗೂ ಹೆಚ್ಚು ಕಡಿಮೆ 23ನೇ ವರ್ಷ, ಸಾಕಷ್ಟು ಜನ. ರಮೇಶ್ ಜಾರಕಿಹೊಳಿ ಯಾರು ಹೇಳಿದ್ರು, ಸುಮಾರು 128 ಜನರ CD, ಅಂದರೆ ಅದರಲ್ಲಿ ಜನಪ್ರತಿನಿಧಿಗಳು ಆಗಿರ್ಬೋದು ಅಥವಾ ಅಧಿಕಾರಿಗಳು ಆಗಿರ್ಬೋದು, ಎಲ್ಲರನ್ನ ಬ್ಲ್ಯಾಕ್ಮೇಲ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ 1000 ಕೋಟಿಯ ಒಡೆಯಾಗಿದ್ದಾರೆ. ನನ್ನನ್ನ ನೀವು ಸಮಾಜದ ಮುಂದೆ ನನ್ನ ಮರ್ಯಾದೆಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಿದ್ವಿ, ಹೀಗಾಗಿ ರಾಜಕೀಯವಾಗಿ ನಿಮ್ಮನ್ನ ಮುಗಿಸ್ಬೇಕು ಅಂತ ರಮೇಶ್ ಜಾರಕಿಹೊಳಿ ಸವಾಲ್ ಹಾಕಿದ್ರು, ಹೋಗಿ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿ ಬಂದ್ರು. ಹೀಗಾಗಿ ಈ ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ತನ್ನ ಕೆಲಸ ಆಯ್ತು ತಾನಾಯ್ತು ಅಂತ ಮುನ್ನುಗ್ತಾ ಇದ್ದಾರೆ. ಪಕ್ಷವನ್ನ ಗೆಲ್ಲಿಸ್ಬೇಕು, ಅಧಿಕಾರಕ್ಕೆ ತರಬೇಕು, ನಾನೇ CM ಆಗಬೇಕು ಅನ್ನೋದು ಕೂಡ ಅವರಿಗಿದೆ. ಇದು ಸಾಕಷ್ಟು ಸಂದರ್ಭದಲ್ಲಿ ಬಹಿರಂಗವಾಗಿ ಕೂಡ ಸಾಬೀತಾಗಿದೆ. ಆದರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಮುಂದೆ ಸಾಕ್ತೀವಿ ಅಂತ ಹೇಳುವಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದಷ್ಟು ಡಿಸ್ಟರ್ಬ್ ಮಾಡಬೇಕು. CD ಒಂದು ಪ್ರಕರಣದಲ್ಲಿ, CD ಫ್ಯಾಕ್ಟರಿ ಆರೋಪದಲ್ಲಿ ಅವರು ಅಷ್ಟಾಗಿ ವಿಚಲಿತರಾದಂತೆ ಕಂಡು ಬರ್ತಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದ ಬಳಿ ಇರುವಂತಹ ಅಸ್ತ್ರ ED ಅಸ್ತ್ರ, ಮತ್ತೊಂದು ಕಡೆ ಅವರ ಮಗಳಿನ ಹೆಸರಿನಲ್ಲಿ ಇರುವಂತಹ ಶಾಲೆಯಲ್ಲಿ ಪ್ರತಿಯೊಂದು ಬಿಲ್ ಆಗಿರ್ಬೋದು, ಶಾಲೆಯ ಫೀಸ್ ಆಗಿರ್ಬೋದು, ಎಕ್ಸಾಮ್ ಫೀಸ್ ಆಗಿರ್ಬೋದು, ಎಲ್ಲಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ಕೊಡಬೇಕು ಅಂತ ಅವರಿಗೆ ಕೂಡ ನೋಟಿಸ್ ಕೊಟ್ಟಿದೆ CBI. ಅಂದರೆ ಡಿ ಕೆ ಶಿವಕುಮಾರ್ ಇವತ್ತು ಮಾತಾಡ್ತಾ ನಾನು ನೋಡಿದೆ, ಏನೆಲ್ಲ ಕೊಡಬೇಕ್ರಿ ಇವ್ರಿಗೆ, ಇಲ್ಲಿವರೆಗೂ ಕೂಡ ಯಾವೆಲ್ಲ ಎನ್ಕ್ವೈರಿಗಳು ಕರೆದಿದ್ದಾರೆ, ನಾನು ಹೋಗಿದ್ದೀನಿ, ವಿಚಾರಣೆಗಳನ್ನ ಅಟೆಂಡ್ ಮಾಡಿದ್ದೀನಿ, ಈಗ ನನ್ನ ಕರೆದಿದ್ದಾರೆ, ಓಕೆ, ಈಗ ನನ್ನ ಮಗಳು ಶಾಲೆಯಲ್ಲಿ ಕೂಡ ಎಲ್ಲದಕ್ಕೂ ಮಾಹಿತಿ ಕೊಡಬೇಕು ಅಂತ ಕೇಳ್ತಾರೆ, ಇನ್ನು ಏನೇನು ಕೇಳ್ತಾರೋ ಗೊತ್ತಿಲ್ಲ ಅಂತ. ಬಟ್ ಅವ್ರು ಕಾನ್ಫಿಡೆಂಟ್ ಆಗಿದ್ದಾರೆ, ಅವರೆಲ್ಲೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ತುಂಬಾ ಸ್ಟ್ರಾಂಗ್ ಪರ್ಸನ್ ಅಂತ ಅನ್ಸುತ್ತಲ್ವಾ ಸರ್, ಇಷ್ಟೆಲ್ಲ ಆರೋಪಗಳು ಅವ್ರ ಬಗ್ಗೆ ಇದ್ರು, ಎಲ್ಲಾನು ಇದ್ರು, ಅದನ್ನ ಒಂದು ತಾಳ್ಮೆಯಿಂದ ಕೂಲ್ ಆಗಿ ಪ್ರಜಾಧ್ವನಿ ಯಾತ್ರೆಯಲ್ಲಿ ಕನಕಪುರ ಬಂಡೆ ಅಂತ ಅದಕ್ಕೆ ಕರೀತಾರೆ ಅವ್ರನ್ನ, ಖಂಡಿತ. ಯಾಕಂದ್ರೆ ಇಲ್ಲ, ಎಲ್ಲರಿಗೂ ಕೂಡ ಒಂದಷ್ಟು ಗೊಂದಲಗಳು, ಒಂದಷ್ಟು ವ್ಯತ್ಯಾಸಗಳು, ನಮ್ಮ ದೇಶದಲ್ಲಿ ಚಿದಂಬರಂ ಅವ್ರನ್ನೇ ನಡಗಿಸ್ಬಿಟ್ರು, ಹೀಗಾಗಿ ಎಲ್ಲರ ಮೇಲೆ ಕೂಡ ಆರೋಪಗಳು ಬರುತ್ತೆ. ಆದರೆ ಅದಕ್ಕೆ ತಕ್ಕನಾಗಿ ನಾವೆಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡಿದ್ದೀನಿ, ನನ್ನ ಕಡೆ ಕೂಡ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಂಗನ್ಬಿಟ್ಟು ವಿಚಲಿತರಾಗಿ ನನ್ನ ಕಾರ್ಯಕ್ರಮಗಳನ್ನ ನಿಲ್ಲಿಸೋ ಅವಶ್ಯಕತೆ ಇಲ್ಲ, ನಾನು ಎಲ್ಲಿ ಮುಂದುವರಿಬೇಕು ಅಲ್ಲಿ ಮುಂದುವರಿತಾ ಇದ್ದೀನಿ ಅಂತ ಅವರು ಗುಡುಗಿದ್ದಾರೆ. ನೋಡಬೇಕು ವಿಚಾರಣೆ ಕರೆದಿದ್ದಾರೆ ಇದೇನೆಲ್ಲ ಆಗುತ್ತೆ ಅಂತ.